ಸುಮಣ ಸರ್, ಡೆಬ್ಯೂ ಸಿನಿಮಾಗೆ ಹೊಸ ನಾಯಕನ ಸ್ಟಾರ್ ಕೊಟ್ರಿ ಅಂತ ಹೇಳ್ತಾ ಇದ್ರೆ ಜನ ನಾವು ಹೇಳ್ತಿರೋದು, ಜನ ಹೇಳ್ತಿರೋ ಹೊಸ ಸ್ಟಾರ್ ಉಟ್ಕೊಂಡ ಅಂತ ಅಂದ್ಬಿಟ್ಟು ಮೊದಲ ಆಯ್ಕೆ, ಮೊದಲ ಒಂದು ಪ್ರಯತ್ನ ಫಲ ಕೊಟ್ಟಿದೆ, ಹೇಗೆ ಅನಿಸ್ತದೆ ತ್ರಿವಿಕ್ರಮ? ಸ್ಟಾರ್ ಕೊಡೋದಕ್ಕೆ ನಾವ್ಯಾರು ಅಲ್ಲ, ಅವರವ್ರ ಒಂದು ಇದು ಕೆಲಸ, ಅವರವ್ರ ಶ್ರಮ. ಅದು 50 ಕೋಟಿ 100 ಕೋಟಿ ಯಾಕೆ ಸಿನಿಮಾ ಮಾಡಿರೋ ಸಿನಿಮಾಗಳು ಫ್ಲಾಪ್ ಆಗಿದೆ, ಹಂಗಾಗಿ ಅವ್ರು ಮೊದಲೇ ಸ್ಟಾರ್ ಇದರಲ್ಲೇ ಹುಟ್ಟಿರೋವಂಥವ್ರು. ನನ್ನ ಕೈಲಿ ಆಗಿದ್ದ ಪ್ರಯತ್ನ ಮಾಡಿದೆ ಅಷ್ಟೇ. ಬಟ್ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಭಯ ಆಯಿತು, ಜನ ರಿಸೀವ್ ಮಾಡ್ತಾರೆ ಅಂತ, ಮಾಡ್ತಾರೋ ಇಲ್ವೋ ಅಂತ ಭಯ ಇತ್ತು. ಖುಷಿ ಆಗ್ತಿದೆ ಇವತ್ತು. ನಿಮ್ಗೆ ಹೇಗೆ ಅನಿಸ್ತದೆ ಸರ್ ಆ ಕ್ಲೈಮ್ಯಾಕ್ಸ್ ನೋಡುವಂಥ ಆ ಭಾಗ ಮುಖ್ಯವಾಗಿ ಹೇಳ್ಬೇಕಾದ್ರೆ? ಜನ ನೀವು ನೋಡಿದ್ರಲ್ಲ, ಮೇ ಬಿ ಎಲ್ಲರ ಮುಖಗಳನ್ನೂ ನೋಡ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ. ಇಲ್ಲ, ಆ್ಯಕ್ಚುಲಿ ನಾನಿದು ಒಂದು 15-20 ಸರಿ ನೋಡ್ತಿರ್ಬೇಕು ಸಿನಿಮಾ, ಡಬ್ಬಿಂಗ್ ವರ್ಷನ್ನು ಎಲ್ಲ ಡಿ ಆಗಿ ಎಡಿಟಿಂಗಲ್ಲೆಲ್ಲ. ಬಟ್ ಇವತ್ತು ನನಗೆ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆದ ತಕ್ಷಣ ಇವತ್ತೂ ಮೈ ಜುಮ್ ಅನಿಸುತ್ತೆ. ಅಂದರೆ ಅವಾಗ ನಾನು ಯೋಚನೆ ಮಾಡ್ತೀನಿ, ಫ್ರೆಷರ್ಗೆ ಫಸ್ಟ್ ಟೈಮ್ ನೋಡೋರ್ಗಿಂತ ಯಾವ ಥರ ಅನಿಸ್ಬೋದು ಅಂತ ಯೋಚನೆ ಮಾಡ್ತೀನಿ. ತುಂಬ ಖುಷಿ ಆಯಿತು. ಸುಮಾರು 6 ಕಡೆ ಪೇಡ್ ಪ್ರೀಮಿಯರ್ ಆಗಿದೆ, ಬಟ್ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಈ ಥರ ಒಂದು ಮೊದಲ ಸಿನಿಮಾ ಈ ಮಟ್ಟದೊಂದು ರೆಸ್ಪಾನ್ಸ್ ಸಿಗ್ತಾರೆ ಅಂತ? ಹೌದು, ಫಸ್ಟ್ 5 ಸ್ಕ್ರೀನಲ್ಲಿ ಬಿಟ್ಟಿದ್ದೆ, 5 ಸ್ಕ್ರೀನಲ್ಲಿ ಪ್ರೀಮಿಯರ್ ಮಾಡಿದ್ದೆ, ಎಲ್ಲ ಹೌಸ್ಫುಲ್ ಆದಮೇಲೆ ತಿರ್ಗಾ ಜಿಟಿ ಮಾಲಲ್ಲಿ ಒಂದ್ಸತಿ ಓಪನ್ ಮಾಡಿಸಿದಾಗ ಅದೂ ಹೌಸ್ಫುಲ್ ಆಗಿದೆ, ಖುಷಿ ಆಗ್ತಿದೆ. ಇದೇ ಸಂಭ್ರಮ ನಾಳೆ ಏನು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲ ಥಿಯೇಟರ್ಗಳಲ್ಲಿ ಸಿಗಲಿ, ಆಲ್ ಓವರ್ ಕರ್ನಾಟಕ ದೊಡ್ಡ ಮಟ್ಟದ ಎಸ್ ಎಸ್ ಕಳಿಸಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಎಸ್ ಸರ್, ಇದಿಷ್ಟು ತ್ರಿವಿಕ್ರಮ ಸಿನಿಮಾ ತಂಡದ ಮಾತು. ಕ್ಯಾಮ್ರಾ ಪರ್ಸನ್ ಇದ್ರ ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.